ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾರಾಯಣ ಪೋತದಾರ್ ಜುವೆಲರ್ಸ್ ಹುಕ್ಕೇರಿ ನೂತನವಾಗಿ ನವೀಕೃತಗೊಂಡ ನಮ್ಮ ಶೋರೂಮ್ನಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್ ಇರುತ್ತದೆ. ಹಾಗೂ ಗೋಲ್ಡ್ ಮತ್ತು ಸಿಲ್ವರ್ ಸೇವಿಂಗ್ ಸ್ಕೀಮ್ಗಳು ಸಹ ಲಭ್ಯ. ತಪ್ಪದೇ ಭೇಟಿ ಕೊಡಿ ನಾರಾಯಣ್ ಪೋತದಾರ್ ಜುವೆಲರ್ಸ್, ಬಜಾರ್ ರಸ್ತೆ, ಹುಕ್ಕೇರಿ. ನಗರದಲ್ಲಿ ಮೊಹಮ್ಮದ್ ಪೈಗಂಬರ್ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಪಟ್ಟಣದ 11 ಜಮಾತ್ ಸದಸ್ಯರು ಒಟ್ಟುಗೂಡಿ ವಿವಿಧ ಪ್ರಾರ್ಥನಾ ಮಂದಿರದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ಈದ್ ಮಿಲಾದ್ ಆಚರಿಸಿದರು. ದೇವರ ಆಜ್ಞೆಗಳನ್ನು ಪಾಲಿಸುತ್ತಾ ಜನರಲ್ಲಿ ದೇವರ ಪ್ರಜ್ಞೆಯನ್ನು ಮೂಡಿಸುವುದರೊಂದಿಗೆ ಪ್ರವಾದಿ ಮೊಹಮ್ಮದರು ಸಮಾಜ ಸುಧಾರಣೆಯನ್ನು ಕೈಗೊಂಡು ಜನರು ತಾವು ಮಾಡುತ್ತಿರುವ ಎಲ್ಲ ಕೆಲಸಗಳಿಗೂ ತಾವೇ ಹೊಣೆಗಾರರು ಮತ್ತು ಮರಣದ ಬಳಿಕ ಆ ಎಲ್ಲ ಕೃತ್ಯಗಳಿಗೆ ಲೆಕ್ಕಾಚಾರವನ್ನು ನೀಡಬೇಕೆಂದು ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸಿದ ಪೈಗಂಬರರು ಮುಕ್ತ ವ್ಯಾಪಾರ ಮತ್ತು ನೈತಿಕ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸುತ್ತಿದ್ದರು. ಕಾರ್ಮಿಕ ಶೋಷಣೆ ಮತ್ತು ಬಡ್ಡಿಯನ್ನು ಖಂಡಿಸಿ ಮಾದಕ ವಸ್ತುಗಳು, ಮದ್ಯಪಾನ ನಿಷೇಧಿಸುವುದರೊಂದಿಗೆ ಆರೋಗ್ಯಕರ ಜೀವನವನ್ನು ಪ್ರೋತ್ಸಾಹಿಸಿದ ಪ್ರವಾದಿ ಮೊಹಮ್ಮದರು ಸಾಂಸಾರಿಕ ಹಿಂಸೆಗಳನ್ನು ಖಂಡಿಸಿ ಮಹಿಳೆಯರಿಗೆ ತಮ್ಮ ವಿಚಾರಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಪ್ರೋತ್ಸಾಹಿಸಿದ ಪೈಗಂಬರ್ ಜಯಂತಿಯನ್ನು ಮುಸಲ್ಮಾನ್ ಬಾಂಧವರು ಮೆರವಣಿಗೆ ಮೂಲಕ ತೆರಳಿ ಮಾಸಾಬಿ ದರ್ಗಾ ಹತ್ತಿರ ಧರ್ಮ ಧ್ವಜ ಹಾರಿಸಿ ಮೌಲಾನಾ ಅಬ್ದುಲ್ ಪೈಗಂಬರ್ ಸಂದೇಶಗಳನ್ನು ತಿಳಿಸಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಭಾರತ ದೇಶವನ್ನು ಬಲಿಷ್ಠ ಮಾಡಲು ಆ ದೇವರ ಆಶೀರ್ವಾದ ನಮ್ಮೆಲ್ಲರಿಗೆ ಲಭಿಸಲಿ ಎಂದರು. ನಂತರ ಹೊಸ ಬಸ್ ನಿಲ್ದಾಣದ ಪೈಗಂಬರ್ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಜರುಗಿಸಿ ಚಾದರ್ ವಧಿಸಿದರು. ಕೊನೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸಾಮೂಹಿಕ ಮಹಾಪ್ರಸಾದ ಪಡೆದರು. ಈ ಸಂದರ್ಭದಲ್ಲಿ ಹಾಜಿ ನಜೀರ್ ಅಹಮ್ಮದ್ ಮೋಮಿನ್ದಾದ, ಮೊಹಮ್ಮದ್ ಸಾಬ್ ಬೆಳಗಾವಿ, ಸಲೀಂ ನದಾಫ್, ಹುಸೇನ್ ಸಾಬ್ ಶೇಖ್ ಬಡೆ, ಡಾಕ್ಟರ್ ಸರ್ಫರಾಜ್ ಮಕಾಂದಾರ್, ಅಹಮ್ಮದ್ ಭಗವಾನ್, ಅದಮ್ ಖಾನ್ಜಾದೆ, ಇಲಿಯಾಸ್ ಅತ್ತಾರ್ ಹಾಗೂ 11 ಜಮಾತ್ ಸದಸ್ಯರು, ಯುವಕರು ಉಪಸ್ಥಿತರಿದ್ದರು. ಜಯಂತಿ ಅಂಗವಾಗಿ ಪಟ್ಟಣದ ವಿವಿಧ ದರ್ಗಾ ಪ್ರಾರ್ಥನಾ ಮಂದಿರಗಳಲ್ಲಿ ವಿದ್ಯುತ್ ಅಲಂಕಾರ ಮಾಡಲಾಗಿತ್ತು. आज बारह रबीउल शरीफ के लिए मुतबरक तारे सुबह के वक्त मेरे आका सल्लल्लाहु तआला अलैहि वसल्लम आप दाना गीति पर पैदा हुए और दुनिया के लिए अमन अमान का पैगाम लेकर आया. जहां दुनिया में बेचैनी, परेशानी और हर इंसान एक दूसरे का जो है कि दुश्मन बना हुआ था, वहां मेरे आका सल्लल्लाहु तआला अलैहि वसल्लम ने सबको भाईचारगी का पैगाम दिया. भाई भाई को, ये जो आपस में दुश्मन थे सबको एक दूसरे से मिलाया, दुश्मनी खत्म हुई और अल्लाह के रसूल सल्लल्लाहु अलैहि वसल्लम ने सारी दुनिया में अमन अमान का पैगाम दिया. ये मेरे आका सल्लल्लाहु अलैहि वसल्लम का ये अजीम एहसान है कि आज हिंदुस्तान नहीं बल्कि पूरी दुनिया में मुसलमान लोग इस मुबारक दिन पर ईद मिलादुन नबी का एक अजीम जलसा, अजीम जुलूस मनाते हैं. हम और शांति और हर परेशानी से हिंदुस्तान को निजात अता फरमाए. आमीन. ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ದಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ,
बाजार रस्ते हुक्केरी।